ತಾರುವೆರೆ ಹೂವನ್ನ ಕೀಳೋಕೆ ಹೋಗಿ ತಂದೆ ಮಗ ಸಾವನ್ನಪ್ಪಿದ್ದಾರೆ. ಕೆರೆಯಲ್ಲಿ ಮುಳುಗಿ ತಂದೆ ಮಗ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ತಂದೆ ಮಗ ಇಬ್ರು ಹೂವನ್ನ ಕೀಳೋಕೆ ಅಂತ ಹೇಳಿ ಹೋಗಿದ್ರು. ಹೂವನ್ನ ಕೀಳೋಕೆ ಹೋದಂತ ಸಂದರ್ಭದಲ್ಲಿ ಅವಘಡ ಸಂಭವಿಸಿ ತಂದೆ ಮಗ ಇಬ್ರು ಕೂಡ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. 42 ವರ್ಷದ ಪುಟ್ಟರಾಜು 14 ವರ್ಷದ ಕೇಶವ್ ಸಾವನ್ನಪ್ಪಿದವರು. ಕೆರೆಯ ದಡದಲ್ಲಿ ಮೊಬೈಲ್ ಹಾಗೆ ಇಬ್ಬರ ಚಪ್ಪಲಿ ಪತ್ತೆಯಾಗಿದೆ. ದೊಡ್ಡಬಳ್ಳಾಪುರದ ಬೂಚನಹಳ್ಳಿ ಕೆರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಶೋಧದ ಬಳಿಕ ಇಬ್ಬರ ಮೃತದೇಹವನ್ನ ಹೊರತೆಗೆದಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ವರಮಹಾಲಕ್ಷ್ಮಿ ಹಬ್ಬ ಇದೆ, ಪೂಜೆ ಮಾಡೋದಕ್ಕೆ ಹೋಗಬೇಕು ಅಂತ ಹೇಳಿ ತಾವರಿ ಹೂವನ್ನ ಕೀಳೋಕೆ ತಂದೆ ಹಾಗೆ ಮಗ ಇಬ್ರು ಕೂಡ ಆ ಕೆರೆಯ ಸಮೀಪಕ್ಕೆ ಹೋಗಿದ್ರು. ದಡದಲ್ಲಿ ಮೊಬೈಲ್ ಹಾಗೆ ಚಪ್ಪಲಿಯನ್ನ ಬಿಟ್ಟು ನೀರಿಗಿಳಿದಿರ್ತಾರೆ. ಆದ್ರೆ ಹಾಗೆ ಹೋದವರು ಮತ್ತೆ ಮೇಲಕ್ಕೆ ಬಂದಿಲ್ಲ. ತಂದೆ ಹಾಗೆ ಮಗ ಇಬ್ರು ಕೂಡ ಸಾವನ್ನಪ್ಪಿದ್ದಾರೆ. 42 ವರ್ಷದ ಪುಟ್ಟರಾಜು ಹಾಗೆ ಮಗ 14 ವರ್ಷದ ಕೇಶವ್ ಇಬ್ರು ಕೂಡ ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿ ಸಿಕ್ತಾ ಇರೋದು. ದೊಡ್ಡಬಳ್ಳಾಪುರದ ಭೂಚನಹಳ್ಳಿ ಕೆರೆಯಲ್ಲಿ ಇಂಥದ್ದೊಂದು ದಾರುಣ ಘಟನೆ ನಡೆದು ಹೋಗಿದೆ. ಅದಾದ ಬಳಿಕ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಮೃತದೇಹಗಳನ್ನು ಹೊರಕ್ಕೆ ತೆಗೆದಿದ್ದಾರೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.